ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪದ್ಯದ 11ನೆಯ ಪದ್ಯ ಭಾಗವನ್ನು ಕಲಿಯೋಣ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮಸನ್ನಿಭರು ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ಇಲ್ಲಿ ಬರುವ ಕಠಿಣ ಪದಗಳು ಭೀಮಸನ್ನಿಭರು, ಭೀಮಸದೃಶರು ಅಂದರೆ ಭೀಮನಂತೆ ಬಲಶಾಲಿಗಳು. ಇಲ್ಲಿ ಹೆಂಡತಿಯನ್ನು ಕಾಪಾಡಲಾಗದಂತಹ ಭೀಮನಂತಹವರು ಹುಟ್ಟಿ ಏನು ಪ್ರಯೋಜನ ಎಂಬುದು ದ್ರೌಪದಿಯ ಮಾತಿನ ಅಭಿಪ್ರಾಯವಾಗಿದೆ. ನವೆ ಅಂದರೆ ನರಳು, ಭಂಗಿತರು ಅವಮಾನಕ್ಕೆ ಒಳಗಾದವರು. ದ್ರೌಪದಿಯ ಅಸಹಾಯಕ ಸ್ಥಿತಿ ಇಲ್ಲಿ ವರ್ಣಿತವಾಗಿದೆ ಎಂದು ಹೇಳಬಹುದು. ತನ್ನಂತೆ ಅವಮಾನಕ್ಕೆ ಒಳಗಾದಂತಹ ನಾರಿಯರು ಇನ್ನು ಮುಂದೆ ಭೂಮಿಯ ಮೇಲೆ ಹುಟ್ಟದೇ ಇರಲಿ, ಹೆಂಡತಿಯನ್ನು ಕಾಪಾಡಲಾಗದಂತಹ ಅಂದರೆ ಭೀಮನಂತಹ ಬಲಶಾಲಿಗಳು ಇನ್ನು ಮುಂದೆ ಜನಿಸದೇ ಇರಲಿ ಎಂದು ಇಲ್ಲಿ ದ್ರೌಪದಿ ಹೇಳುತ್ತಾಳೆ. ನನ್ನಂತೆ ಪಾಂಡವರಂತೆ ಸಂಪೂರ್ಣ ದುಃಖದಿಂದ ಈ ಹಿಂದೆ ಯಾರೂ ಕೂಡ ನರಳಿರಲು ಸಾಧ್ಯವಿಲ್ಲ ಎಂದು ಅತಿಯಾದ ದುಃಖದಿಂದ ದ್ರೌಪದಿಯು ಹಲುಗುವ ಸಂದರ್ಭವನ್ನು ಇಲ್ಲಿ ವರ್ಣಿಸಲಾಗಿದೆ.